ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ ಹತ್ತು ನಿಮಿಷದೊಳಗೆ ರೀ ದಿಢೀರ್ ಹೇಳಿ ಜೊತೆಗೆ ಇವತ್ತು ತೋರಿಸ್ಕೊಟ್ಟಿರುವಂತಹ ಒಳಗೆ ನೀವು ಮಾಡಿದ್ರೆ ಆರಾಮಾಗಿ ವರ್ಷಗಟ್ಟಲೆ ಇಟ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿನ ತಿನ್ಬೋದು ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಈ ಮಾವಿನಕಾಯಿ ಉಪ್ಪಿನಕಾಯಿನ ಹೆಂಗೆ ಮಾಡೋದು ಅಂತ ಹೇಳಿ ಅಂತ ನೋಡೋನು ಮೊದಲಿಗೆ ನೋಡ್ರಿ ಮೂರು ಮಾವಿನಕಾಯಿನ ತಗೊಂಡಿ ಚೆಂದಗೆ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಚೆಂದಗೆ ಒರೆಸ್ಕೋಬೇಕ್ರಿ ಮಾವಿನಕಾಯಿನ ಪೂರ್ತಿ ನೀರಿನ ಅಂಶ ಇರಬಾರದು ರೀ ಮೇಲ್ಗಡೆ ಅಷ್ಟು ಚೆಂದಾಗೆ ಒರೆಸ್ಕೊಬೇಕಾಗ್ತತ್ರಿ ಇಲ್ಲ ಅಂದ್ರೆ ಉಪ್ಪಿನಕಾಯಿ ಬೇಗ ಕೆಡ್ತಾವು ಮೂರು ಮಾವಿನಕಾಯಿನು ಸಣ್ಣ ಹೋಳಾಗಿ ಕಟ್ ಮಾಡಿ ಇಟ್ಕೊಳತ್ತಿ ಉಪ್ಪಿನಕಾಯಿ ಮಾಡ್ಕೊಳಕ್ಕೆ ಅದಾದಮೇಲೆ ನೋಡಿರಿ ಒಂದೂವರೆ ಚಮಚದಷ್ಟು ಸಾಸಿವೆನ ಚೆಂದಾಗೆ ಹುರ್ಕೋಬೇಕು ಸಾಸಿವೆ ಚಿಟಪಟ ಅನ್ಬೇಕು ರೀ ಅಲ್ಲಿವರೆಗೂ ಚೆಂದಾಗೆ ಹೊರ್ಕೋಬೇಕಾಗ್ತತಿ ಮೂರು ಮಾವಿನಕಾಯಿಗೆ ಒಂದೂವರೆ ಚಮಚಾದಷ್ಟು ಸಾಸಿವೆ ತೊಗೊಂಡತಿ ನೋಡಿರಿ ಇಷ್ಟು ಚಿಟ್ಟಪಟ ಅಂದ್ರೆ ಸಾಕು ಸಾಸಿವೆ ಇದಕ್ಕಿಂತ ಜಾಸ್ತಿ ಹುರ್ಕೊಂಡ್ರೆ ಹೊತ್ ಬಿಡ್ತಾವ್ರಿ ಸಾಸಿವೆ ಹುರ್ಕೊಂಡಿರೋ ಸಾಸಿವೆನ ಒಂದು ಪ್ಲೇಟಿಗೆ ತೆಗ್ಯತತಿ ಸಾಸಿವೆ ಚೆಂದಗೆ ಆರಬೇಕ್ರಿ ರೀ ಸೊ ತನಗಾಗಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಂಡಾದಮೇಲೆ ಅರ್ಧ ಚಮಚಾದಷ್ಟು ಮೆಂತ್ಯ ಸೇರಿಸ್ಕೊಳತ್ತೈತಿ ಮೆಂತ್ಯ ಇದಕ್ಕಿಂತ ಜಾಸ್ತಿ ಹಾಕಿಬಿಟ್ರೆ ಕಹಿ ಬಂದುಬಿಡ್ತೈತ್ರಿ ಉಪ್ಪಿನಕಾಯಿ ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕಬೇಕು ಸಣ್ಣ ಉರಿ ಒಳಗೆ ಮೆಂತ್ಯ ಕಾಳನ್ನ ಚೆಂದಾಗೆ ಹುರ್ಕೋಬೇಕಾಗ್ತತಿ ಮೆಂತ್ಯ ಕಾಳು ಕಲರು ಬೇಗ ಚೇಂಜ್ ಆಗಿಬಿಡ್ತೈತೆ ರೀ ಸೊ ಸಣ್ಣ ಉರಿ ಒಳಗೆ ಇಷ್ಟು ಹುರ್ಕೊಂಡಾಯಿತು ಕಲರ್ ಕೂಡ ಚೇಂಜ್ ಆಗೈತಿ ಇದಕ್ಕಿಂತ ಜಾಸ್ತಿ ಹುರ್ಕೊಂಬಿಟ್ರೆ ಆಲ್ರೆಡಿ ಮೆಂತ್ಯ ಕಹಿ ಇರೋದ್ರಿಂದ ಇನ್ನೂ ಕಹಿ ಆಗಿಬಿಡ್ತೈತೆ ರೀ ಜಾಸ್ತಿ ಹುರ್ಕೊಂಡ್ರೆ ಸೊ ಈಗ ಮೆಂತ್ಯ ಮತ್ತು ಸಾಸಿವಿನ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ತನಗಾಕ್ಬಿಟ್ಟ್ರೀ ಈಗ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಚೆಂದಗೆ ಕಾಯಿಸ್ಕೋಬೇಕ್ರಿ ಉರಿ ಸಣ್ಣ ಇಟ್ಟಿರೋದ್ರಿಂದ ನಿಮ್ಗೆ ಕಾಣಿಸಕತ್ತಿಲ್ಲ ಸೊ ಸಣ್ಣ ಉರಿ ಒಳಗೆ ಎಣ್ಣೆನ ಚೆಂದಾಗೆ ಕಾಯ್ಕೋಬೇಕಾಗ್ತತಿ ನೋಡ್ರಿ ಇಷ್ಟು ಕಾಸ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಎಣ್ಣೆನ ಪೂರ್ತಿ ತನ್ಗಾಗ ರೀ ಈಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಆಲ್ರೆಡಿ ಮೆಂತ್ಯ ಮತ್ತು ಸಾಸಿವೆ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಸೇಸ್ಕೊಳತ್ತೈತ್ರಿ ಮೆಂತ್ಯ ಮತ್ತು ಸಾಸಿವಿನ ಪೂರ್ತಿ ಪುಡಿ ಮಾಡ್ಕೋಬಾರ್ದ್ರಿ ತರಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡ್ರಿ ಯಾವ ರೀತಿ ಪುಡಿ ಮಾಡ್ಕೊಂಡತ್ತಂತ ಅಂತ ಈ ರೀತಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿರ್ಬೇಕು ರೀ ಅದಾದಮೇಲೆ ಆಲ್ರೆಡಿ ಉಪ್ಪಿನಕಾಯಿಗಿನ್ನು ಹೆಂಚಿಟ್ಕೊಂಡೇವಲ್ಲ ರೀ ಮಾವಿನಕಾಯಿ ಅದಕ್ಕೆ ಮೆಂತ್ಯ ಮತ್ತು ಸಾಸಿವೆ ಪುಡಿನ ಸೇರಿಸ್ಕೊಳತೈತಿ ಅದಾದ್ಮೇಲೆ ನೋಡಿರಿ ಒಂದು ನಾಲ್ಕು ಗಡ್ಡಿಯಷ್ಟು ಜವಾರಿ ಬೆಳ್ಳುಳ್ಳಿನ ಅರ್ಧ ಮರ್ದ ಕುಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಳತತಿ ಅರ್ಧ ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳತ್ತೈತಿ ನಿಮ್ಗಿನ್ನೂ ಸ್ವೀಟಾಗಿರ್ಬೇಕ ಉಪ್ಪಿನಕಾಯಿ ಅಂದರೆ ಇನ್ನೂ ಒಂಚೂರು ಸಕ್ಕರೆ ಸೇರಿಸ್ಕೊಬೋದು ಹಂಗೆ ಅರ್ಧ ಕಪ್ಪಷ್ಟು ಕಲ್ಲುಪ್ಪು ಸೇರಿಸ್ಕೊಳತ್ತೈತಿ ನೀವು ಬೇಕು ಅಂದ್ರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು ಬಟ್ ಉಪ್ಪಿನಕಾಯಿಗೆ ಕಲ್ಲುಪ್ಪನ್ನು ರುಚಿ ಕೊಡ್ತೈತಿ ರೀ ಹಂಗೆ ಖಾರಕ್ಕೆ ಅನುಗುಣವಾಗಿ ಹಚ್ ಖಾರದ ಪುಡಿ ಸೇರಿಸ್ಕೊಳತ್ತೈತಿ ನಿಮಗೆ ಉಪ್ಪಿನಕಾಯಿ ಇನ್ನೂ ಖಾರ ಖಾರವಾಗಿ ಬೇಕು ಅಂದರೆ ಇನ್ನೂ ಜಾಸ್ತಿ ಖಾರದ ಪುಡಿನ ಸೇರಿಸ್ಕೋಬೋದು ಹಂಗೆ ಆಲ್ರೆಡಿ ಎಣ್ಣೆಕಾಯಿ ರೀ ಅದು ಪೂರ್ತಿ ತನ್ನಗಾಗಿತ್ತು ಅದನ್ನು ಕೂಡ ಸೇರಿಸ್ಕೊಬೇಕ್ರಿ ನೀವು ಬೇಕು ಅಂದ್ರೆ ಸಾಸಿವೆ ಎಣ್ಣೆ ಕೂಡ ಸೇರಿಸ್ಕೋಬೋದು ಉಪ್ಪಿನಕಾಯಿಗೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೈ ಹಾಕಿ ಮಿಕ್ಸ್ ಮಾಡ್ಕೋಬೇಡ್ರಿ ಉಪ್ಪಿನಕಾಯಿ ಭಾಳ ದಿವಸ ತಡೆಯೋಂಗಿಲ್ಲ ಬೇಗ ಕೆಟ್ಟಬಿಡ್ತಾವೆ ಉಪ್ಪಿನಕಾಯಿಗೆ ಏನು ಕಟ್ ಮಾಡ್ಕೊಂಡೇವಲ್ಲ ರೀ ಮಾವಿನಕಾಯಿನ ಆ ಹೋಳನ್ನು ಕೂಡ ನೀವು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಉಪ್ಪಿನಕಾಯಿ ಹಾಕೋದು ಇನ್ನೂ ಚಲೋ ರೀ ಯಾಕಂದ್ರೆ ಉಪ್ಪಿನಕಾಯಿ ಬೇಗ ಕೆಡೋಂಗಿಲ್ಲ ನೀರಿನ ಅಂಶ ಇತ್ತಂದ್ರೆ ಉಪ್ಪಿನಕಾಯಿ ಬೇಗ ಕೆಡೋ ಸಾಧ್ಯತೆ ಇರ್ತೈತಿ ಸೊ ಈಗ ನೋಡಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಮಾವಿನಕಾಯಿ ಉಪ್ಪಿನಕಾಯಿಗೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ರೀ ಹಂಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿಗೆ ಬೆಲ್ಲ ಹಾಕಿದ್ರೆ ಟೇಸ್ಟು ಈ ಮೆಥಡ್ ಒಳಗೆ ನೀವು ಮಾಡಿದ್ರಂತೂ ಅಗದಿ ಹತ್ತು ನಿಮಿಷದಾಗ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಬೋದು ಜೊತೆಗೆ ನೀವು ಬೇಕು ಅಂದ್ರೆ ಹಿಂಗನ್ನು ಕೂಡ ಸೇರಿಸ್ಕೋಬೋದು ಹಂಗೆ ಯಾವುದೇ ಕಾರಣಕ್ಕೂ ಈ ಉಪ್ಪಿನಕಾಯಿನ ಸ್ಟೀಲ್ ಡಬ್ಬ ಮತ್ತು ಪ್ಲಾಸ್ಟಿಕ್ ಡಬ್ಬದಾಗ ಹಾಕಿಡ್ಬೇಡ್ರಿ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಮತ್ತು ಸ್ಟೀಲು ಸೀಳು ಬಿಡ್ತೈತ್ರಿ ಈ ಉಪ್ಪಿನಕಾಯಿ ಒಳಗಿನ ಅಂಶ ಬಿಡ್ತೈತಲ್ಲ ಉಪ್ಪು ಉಪ್ಪು ಹಾಗಾಗಿ ಗಾಜಿನ ಡಬ್ಬಾದೊಳಗೆ ಹಾಕಿಡೋದು ತುಂಬ ಇಲ್ಲ ಅಂದ್ರೆ ಪಿಂಗಾಣಿದು ಭರಣಿ ಇರ್ತಾವಲ್ಲ ಅದ್ರೊಳಗು ಕೂಡ ಹಾಕಿಟ್ರೆ ಚಲೋ ಇರ್ತಾವೆ ಉಪ್ಪಿನಕಾಯಿ ವರ್ಷಗಂಟ್ಲೆ ಹಂಗೆ ಇಡ್ಬೋದು ಒಂಚೂರು ಚೂರು ಕೆಡೋಂಗಿಲ್ಲ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿನ ಹೆಂಗೆ ಅಂತ ಹೇಳಿ ಮಾಡ್ಬೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ